ಡಾಗ್ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಸುರಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಗ್ರಾಮ ದೇವತಾ ಮಾರಮ್ಮನವರ ನೂತನ ದೇವಾಲಯ ಪ್ರವೇಶ, ಸ್ಥಿರಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಹೋಮ ಹವನ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ನೆರವೇರಿತು. ಬೆಟ್ಟದಹಳ್ಳಿ ಗವಿಮಠದ ಅಧ್ಯಕ್ಷರಾದ ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿ, ಇಂದು ರಾಜ್ಯದಲ್ಲಿ ನಡೆಯುತ್ತಿರುವ ಸಮುದಾಯದ ನಡುವಿನ ಹಗ್ಗ ಜಗ್ಗಾಟ ಉತ್ತಮ ಬೆಳವಣಿಗೆಯಲ್ಲ. ಶಾಲೆಗಳಲ್ಲಿ ಮಕ್ಕಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಮೂಡಿಸುವ ಪ್ರಯತ್ನ ಮಾಡಬಾರದು. ಓದುವ ಸಮಯದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕೇ ಹೊರತು ಬೇರೆ ಯಾವುದರ ಬಗ್ಗೆಯೂ ವಿದ್ಯಾರ್ಥಿಗಳು ತಲೆ ಕೆಡಿಸಿಕೊಳ್ಳಬಾರದು ಎಂದು ತಿಳಿಸಿದ ಅವರು, ಪೋಷಕರು ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ನೀಡುವ ಮೂಲಕ ಸತ್ಪ್ರಜೆಗಳನ್ನು ನೀಡುವ ಕೆಲಸವನ್ನ ಮಾಡಬೇಕಾಗಿದೆ. ನಮ್ಮ ಸಂಸ್ಕೃತಿ, ಸಂಸ್ಕಾರ, ಶ್ರದ್ಧೆ, ವಿವೇಚನೆಯ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕು ಎಂದು ತಿಳಿಸಿದರು. ಈ ಬ್ರಹ್ಮಾಂಡದ ಹಿತ ಗಮನ ಇಟ್ಕೊಂಡು ನಾವು ಬದುಕೋದಾದ್ರೆ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿನೂ ಸಹಿತ ಈ ತರವಾದ ರಾಜಕಾರಣಿಗಳಿರ್ಬೋದು ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಧರ್ಮಗುರುಗಳು ಇರ್ಬೋದು, ಯಾವುದೇ ರೀತಿಯಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿ ಗಲಭೆ ಆಗುವಂಥ ವಾತಾವರಣ ಅಥವಾ ದ್ವೇಷ ಹಸುವೆ ಹುಟ್ಟುವಂಥ ವ್ಯವಸ್ಥೆಗಳನ್ನು ನಿಜವಾಗಲೂ ಮಾಡಬಾರ್ದು. ಶಿಕ್ಷಣ ಕ್ಷೇತ್ರ ಮುಕ್ತವಾಗಿರಬೇಕು. ನಮ್ಮ ನಾಡು, ಭಾರತೀಯ ಸಂಸ್ಕೃತಿ ಎಲ್ಲರನ್ನೂ ಒಪ್ಪಿಕೊಂಡು ಹೊತ್ಕೊಂಡಿರೋ ದೇಶ. ನಾವು ಎಲ್ಲಿ ಯಾರೇ ಇರಲಿ, ನಮ್ಮ ಭಾರತ ದೇಶದಲ್ಲಿ ಯಾರೇ ಇರಲಿ, ಅವರೆಲ್ಲರೂ ನಮ್ಮವರಂತೆ ಭಾವಿಸುವಂಥ ಮಹತ್ಕಾರಿ ಆಗಬೇಕು. ಯಾರಲ್ಲೂ ದೇಶಾಸೆ ಬರಬಾರದು. ಇನ್ನು ಮೀಡಿಯಾ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರಾದ ರಘು ಮಾತನಾಡಿ, ನಮ್ಮೂರು ಗ್ರಾಮದ ದೇವಾಲಯ ಪುರಾತನ ದೇವಾಲಯವಾಗಿದ್ದು ಆದರೆ ಸಾಕಷ್ಟು ವರ್ಷದಿಂದ ನೆನೆಗುದ್ದಿಗೆ ಬಿದ್ದಿತ್ತು. ಹಲವು ವರ್ಷಗಳ ನಂತರ ಎಲ್ಲರ ಸಹಕಾರದಿಂದ ವಿಶೇಷವಾದ ದೇವಾಲಯ ನಿರ್ಮಾಣವಾಗಿದ್ದು, ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಸ್ಥಿರ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಗ್ರಾಮದ ಧ್ಯೇಯೋದ್ದೇಶ ರೂಪಿಸುವ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಗ್ರಾಮ ದೇವತೆ ಶ್ರೀ ಮಾರಮ್ಮ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದು ಪ್ರಾಚೀನ ದೇವಸ್ಥಾನ, ಪ್ರಾಚೀನ ದೇವರು, ಭಾಳ ಶಕ್ತಿ ಇರತಕ್ಕಂಥ ಗ್ರಾಮ ದೇವತೆ ಮಾರಮ್ಮ. ಗ್ರಾಮನಮ್ಮನ ಮೂರ್ತಿ ಪ್ರತಿಷ್ಠಾಪನೆಯ ಜೊತೆಗೆ ಈ ಹೊಸದಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಆಜುಬಾಜಿನ ಗ್ರಾಮಸ್ಥರು, ಎಲ್ಲ ಭಕ್ತಾದಿಗಳು ಸೇರಿ ನಿನ್ನೆ ಗೋಡ್ದೂಳಿ ಲಗ್ನದಲ್ಲಿ ಕೆಲಸಗಳನ್ನು ಮಾಡ್ತಾ, ಕಾರ್ಯಕ್ರಮಗಳನ್ನು ಮಾಡ್ತಾ, ಹಿಂದು ಹೋಮ ಹವನ ಪೂಜೆ ಪುನಸ್ಕಾರ ಗುರುಗಳ ಆಶೀರ್ವಾದದ ಜೊತೆಗೆ ಇವತ್ತು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯ ಇವಾಗ ನೆರವೇರ್ತಾ ಇದೆ. ಈ ಗ್ರಾಮ ದೇವತೆ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ. ಅದು ಗ್ರಾಮ ದೇವತೆ ಮೂರ್ತಿ ಭಾಳ ಪ್ರಸಿದ್ಧವಾದ್ದು ಮತ್ತು ಪ್ರಾಚೀನವಾದ್ದು, ಅಗಾಧವಾದ ಶಕ್ತಿಯನ್ನು ಹೊಂದಿ ಭಾಳ ಕಡಿಮೆ ಸಮಯದಲ್ಲಿ ದೇವಸ್ಥಾನದ ಸಂಪೂರ್ಣ ಕಾರ್ಯವನ್ನು ಮುಗಿಸ್ಲಿಕ್ಕೆ ಆ ಶಕ್ತಿ ನಮ್ಮನ್ನು ಪ್ರೇರೇಪಣೆ ಮಾಡಿದೆ. ಈ ಮೂಲಕ ಇವತ್ತು ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಎಪಿಎಂಸಿ ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಬಿಎಸ್ ನಾಗರಾಜು, ಮುನಿಯಪ್ಪ, ರಘುನಾಥ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪ್ರಾಮಾಣಿಕವಾಗಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷದ ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಚಿಂತಾಮಣಿ ತಾಲೂಕಿನ ಕಡಪಾ ಬೈಪಾಸ್ ರಸ್ತೆಯಲ್ಲಿರುವ ಜೆಕೆ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜೆಕೆ ಕೃಷ್ಣಾರೆಡ್ಡಿರವರು ಇಲ್ಲಿಯೇ ಅಲ್ಲ, ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಮಾಡಿದರೂ ಇಲ್ಲಿ ಸ್ಥಳವಿಲ್ಲ ಎಂದು ಹೇಳಿದರು. ಯಾವುದೇ ರೀತಿಯ ಗೊಂದಲಗಳಿಲ್ಲ ಚಿಂತಾಮಣಿಯಲ್ಲಿ. ಈಗಾಗಲೇ ಈ ಕ್ಷೇತ್ರದ ಮಹಾಜನತೆ ಈ ಕ್ಷೇತ್ರದಲ್ಲಿ ಜೆಕೆ ಕೃಷ್ಣಾರೆಡ್ಡಿಯವರ ನಡವಳಿಕೆ ಏನಿದೆ, ಜನಸಾಮಾನ್ಯರ ಜೊತೆ ಬೆರೆತು ಜನರ ಕಷ್ಟ ಸುಖದಲ್ಲಿ ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿಯಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಅವರನ್ನು ಈ ಕ್ಷೇತ್ರದ ಜನತೆ ವಾರಸುದಾರ, ಈ ಕ್ಷೇತ್ರದ ಜನತೆಯ
ರಕ್ಷಕ ಅಂತಕ್ಕಂತ ಒಂದು ಆಶೀರ್ವಾದ ಏನು ಮಾಡಿದ್ದಾರೆ ಕೃಷ್ಣಾರೆಡ್ಡಿಯವರು ಸಹಾಯವರು ಜೆಡಿಎಸ್ ಪಕ್ಷದ ಇಲ್ಲಿಯ ಈ ಕ್ಷೇತ್ರ ಅಷ್ಟೇ ಅಲ್ಲ ಈ ಜಿಲ್ಲೆನಲ್ಲಿ ಅವರೇ ಈ ಪಕ್ಷದ ಮುಖಂಡರು ಇಲ್ಲಿ ಯಾವುದೇ ರೀತಿ ಗೊಂದಲ ಯಾರೇ ಸೃಷ್ಟಿ ಮಾಡಿದ್ರು ಸ್ಥಳ ಇಲ್ಲ ದೇಶವೇ ಮುಂದಿನ ದಿನಗಳಲ್ಲಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಕಾದರೆ ಆ ಕೋರ್ ಕಮಿಟಿಯಲ್ಲಿ ಏನು ರಚನೆ ಮಾಡಿದ್ದೇವೆ ಕೋರ್ ಕಮಿಟಿಯಲ್ಲಿಟ್ಟು ಅಲ್ಲಿಂದ ಒಪ್ಪಿಗೆ ಪಡೆದು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ತೀರ್ಮಾನಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಕೋರ್ ಕಮಿಟಿ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಕೊರೋನಾ ಮಹಾಮಾರಿಯ ಶಕ್ತಿ ಕುಂದಿದ್ದು ಎಲ್ಲವೂ ಸರಿ ಹೋಗಲಿದೆ ಆದರೆ ಗಾಳಿ ಗಂಡಾಂತರದಿಂದ ಜನತೆ ನರಳುತ್ತಿದ್ದಾರೆ ಎಂದು ಕೋಡಿಮಠದ ಸ್ವಾಮೀಜಿ ಭವಿಷ್ಯ ಚಿಕ್ಕಬಳ್ಳಾಪುರದಲ್ಲಿ ನುಡಿದಿದ್ದಾರೆ ಚಿಕ್ಕಬಳ್ಳಾಪುರ ನಗರಕ್ಕೆ ಮೊದಲ ಬಾರಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೊರೋನಾ ಪೂರ್ವದಲ್ಲಿಯೇ ನಾನು ಹೇಳಿದ್ದೆ ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಜನರಿಗೆ ಬುದ್ಧಿ ಕಲಿಸಬೇಕೆನ್ನುವ ಕಾರಣಕ್ಕಾಗಿ ಕೊರೋನಾ ದೇವರನ್ನ ಹಿಡಿದುಕೊಂಡು ಭೂಮಿಗೆ ಬಂತು ಎಂಬುದನ್ನ ಜನ ಅರ್ಥ ಮಾಡಿಕೊಳ್ಳಬೇಕು ಇನ್ನು ಕೊರೋನಾ ಅಬ್ಬರ ಎಷ್ಟಿತ್ತು ಎನ್ನುವುದಕ್ಕೆ ದೇವಾಲಯಗಳು ಬಾಗಿಲು ಮುಚ್ಚಿದ್ದೇ ಸಾಕ್ಷಿಯಾಗಿದೆ ತಿರುಪತಿ ಧರ್ಮಸ್ಥಳ ಚಾಮುಂಡೇಶ್ವರಿ ದೇವಾಲಯ ಬಾಗಿಲು ಹಾಕಿಸಿತು ಧರ್ಮ ಮಾತಾಡಿದ್ರೆ ಅಪಕಾರ ಇಲ್ಲ ಶಾಂತಿ ಹೇಳ್ತೀನಿ ಹಾಗಾಗಿ ಇವತ್ತು ಎಲ್ಲ ಕಡೆಗೆ ಜನರಲ್ಲಿ ಜಾತಿಯ ಪೆಡಂಬೂತ ಬಹಳ ಬೆಳೆದು ಮನುಷ್ಯ ಅಜ್ಞಾನಕ್ಕೊಳಗೊಡ್ತಾ ಇದೆ ಇವನ ಆರವ ಎಂದೆನಿಸಿದರೆ ಅಯ್ಯ ಇವ ನಮ್ಮವ ಎಂದೆನಿಸಿ ಅಯ್ಯ ಇವತ್ತು ಅದು ಇವನ್ ಬೇರೆ ಅವನ್ ಬೇರೆ ಇವನ್ ಬೇರೆ ಆಗಿ ನೋಡ್ತಿದ್ರಲ್ಲ ಏನು ನಡೀತಾ ಇದೆ ಇದಕ್ಕೆಲ್ಲ ಕಾರಣ ನೈಜವಾದ ಶಿಕ್ಷಣ ನಮ್ಮಲ್ಲಿ ಇಲ್ಲ ಜಾತಿಯ ಶಿಕ್ಷಣ ಇರೋದ್ರಿಂದ ಇದು ನಡೀತಾ ಇದೆ ಇದು ಆಗಬಾರದು ರಾಜಕೀಯ ಅವಸ್ಥೆ ಇದು ಪ್ರಸ್ತುತ ಅಲ್ಲ ಯಾಕೆಂದರೆ ನಾಳೆ ಹತ್ತು ಉಳಿತಿರುವಾಗ ದೊರೆಯ ಬಗ್ಗೆ ಹೇಳೋದು ಅಷ್ಟು ಉಚಿತ ಅಲ್ಲ ನಮ್ಮ ಅಭಿಪ್ರಾಯದಲ್ಲಿ ಕಾಲು ಬಂದಾಗ ಹೇಳೋದಂತ ಯಾರೂ ಇರೋಲ್ಲ ಎಲ್ಲರೂ ಹೋಗಲೇಬೇಕೆ ಮನುಷ್ಯನೇ ಹೋಗ್ತಾನೆ ಹಾಗಾಗಿ ಇವತ್ತಿನ ಸಮಸ್ಯೆಗೆ ಜಾತಿ ಬೆಳಿಬಾರ್ದು ಧರ್ಮ ಬೆಳಿಬಾರ್ದು ಧರ್ಮ ಶಾಂತಿ ಹೇಳ್ತದೆ ಮನುಕುಲ ಒಂದು ಭಾರತೀಯರು ಒಂದೇ ಆ ಭಾವನೆ ಹೇಳಬೇಕಾಯಿತು ಇವತ್ತೆಲ್ಲ ಕಡೆ ಜಾತಿ ಮಾತಾಡ್ತಾ ಇರೋದ್ರಿಂದ ಸ್ವಲ್ಪ ಕಠಿಣ ಆಗ್ತಾ ಇದೆ ನಿಯಂತ್ರಣ ಜಾತಿ ಏನು ಮಾಡುತ್ತೆ ಕತ್ರಿ ಕೆಲಸ ಮಾಡುತ್ತೆ ಬಟ್ಟೆಯನ್ನು ಕಟ್ ಮಾಡುತ್ತೆ ಧರ್ಮ ಏನು ಮಾಡುತ್ತೆ ಸೂಜಿ ಮಾಡುತ್ತೆ ಒಲಿಯುತ್ತೆ ತೋಳಲಿ ಇತ್ತೆ ಅಂಗಿ ಒಲೆ ಇತ್ತೆ ಶರ್ಟ್ ಒಲಿ ಇತ್ತೆ ಎಲ್ಲ ಕೂಡಿಸುತ್ತೆ ಕತ್ರಿ ಹಾಗಾಗಿ ಸೂಜಿ ಕೆಲಸ ಮಾಡಬೇಕು ನಾವು ಇವತ್ತು ನೈಜವಾದ ಶಾಂತಿ ಇವತ್ತು ಜ್ಞಾನ ಮುಖ್ಯ ಜ್ಞಾನಾಲಯಗಳು ಇವತ್ತು ಅಶಾಂತಿ ಆಗಿಬಿಟ್ಟಿದೆ ಅದರಿಂದ ಧರ್ಮ ಮಾತಾಡಲಿ ಜಾತಿ ಮಾತಾಡಲಿ ಕೊರೋನಾ ಮಹಾಮಾರಿ ಜಗತ್ತನ್ನ ಪರಪೂರ್ವದಲ್ಲಿ ಈಗಲೂ ಹೇಳಿದಾಗೆ ಇವತ್ತು ನೀವು ಕಷ್ಟ ಅಂತ ಏನಂತೀರ ದೇವರು ಅಂತೀರ ಆ ಕೊರೋನಾ ದೇವ್ರನ್ನ ಹಿಡ್ಕೊಂಡಿತ್ತು ತಿರುಪ್ತಿ ಬಾಗಿಲಾಕಿಸ್ತು ಧರ್ಮಸ್ಥಳ ಬಾಗಿಲಾಕಿಸ್ತು ಒಳ್ಳೊಳ್ಳೆ ಮಠಗಳು ಬಾಗಿಲಾಕಿಸ್ತು ದೇವಸ್ಥಾನ ಬಾಗಿಲಾಕಿಸ್ತು ಚಾಮುಂಡಿ ದೇವಸ್ಥಾನ ಬಾಗಿಲಾಕಿಸ್ತು ಎರಡನೇದಾಗಿ ಭೂಮಿ ಬಂತು ಭೂಮಿ ಮೇಲೆ ನಿಮ್ಮ ಈ ಗುಡ್ಡ ಯಾವುದಿತ್ತಲ್ಲಿ ಅದಕ್ಕೆ ಬಿದ್ದೋತು ಅದು ಟಿಪ್ಪು ಡ್ರಾಪ್ ಅಂತೀರ ಯಾವುದಕ್ಕೆ ಬಿಟ್ಟ ನದಿ ಬೆಟ್ಟ ಅದೆಲ್ಲ ಕುಸಿಗಂತು ಕೊಡಗಿ ಕಡೆಗೆಲ್ಲ ಕುಸಿಗಂತು ಹೋಯ್ತು ಮಹದೇಶ್ವರ ಎಲ್ಲ ಕಡೆಗೂ ಭೂಮಿ ಬಂತು ಆಮೇಲೆ ನೀರಿ ಬಂತು ಈ ಸರಿ ವಿಪರೀತ ಆಗಿರ್ತಕ್ಕಂಥ ನೀರು ಎಲ್ಲ ಕಡೆ ಪ್ರಭಾವ ಆಯಿತು ಮೂರನೇದ ಗಾಳಿ ಬರುತ್ತೆ ನೆಕ್ಸ್ಟ್ ಅಂದ್ರೆ ಗಾಳಿ ಗಾಳಿ ಹೋಗ್ತಾರೆ ಜನ ಸತ್ತೋಗ್ಬಿಡ್ತಾರೆ ರೂಪುಗಳು ನೋಡ್ತಾ ಬಂದಿದ್ದೀರ ನೀವು ಮನುಷ್ಯಗೆ ಬಂತು ಸತ್ತ ನೀರಿಗೆ ಬಂತು ಪ್ರವಾಹ ಆಯಿತು ಭೂಮಿಗೆ ಬಂತು ಹತ್ತಕ್ಕಾಯಿತು ಗುಂಡು ಆಯಿತು ಎಲ್ಲ ಆಯಿತು ಇನ್ನು ಬೇಕಾಗಿರೋ ಮನುಷ್ಯನಿಗೆ ಗಾಳಿ ಇನ್ನು ಗಾಳಿಗೆ ಬರ್ತದೆ ಗಾಳಿ ಬಂದಾಗ ಅದು ಮನುಷ್ಯ ಹೊಲಕ್ಕೆ ಅಪಾಯಕರಿದೆ ಆಮೇಲೆ ಹೋಗುತ್ತೆ ಮೂರು ವರ್ಷ ಅಂತ ಹೇಳಿದ್ರೆ ಈಗಲೇ ಒಂದು ವರ್ಷ ಒಂದು ಎರಡು ವರ್ಷ ಹೋಗುವಾಗ ವಿಪರೀತವಾದ ಬರವನ್ನು ಕೊಟ್ಟು ಮಠ ಮಾನ್ಯಗಳು ಬಾಗಿಲಿಕ್ಕುವಂತೆ ಆಯಿತು ಕೊರೋನಾ ಅಬ್ಬರ ತಗ್ಗಿತು ಎನ್ನುವಾಗ ನೆಲಗಂಡಾಂತರ ಪ್ರಾರಂಭವಾಗಿ ಏಕಶಿಲಾ ಪರ್ವತವಾದ ನಂದಿ ಗಿರಿಧಾಮ ನೆಲವೇ ಕುಸಿದಂತೆ ಮಲೆ ಮಹದೇಶ್ವರ ಬೆಟ್ಟ ಮಡಿಕೇರಿ ಮೊದಲಾದೆಡೆ ಸಮಸ್ಯೆ ಎದುರಾಯಿತು ಇದರ ಜೊತೆಗೆ ಜಲಗಂಡಾಂತರವೂ ಸಹ ಜನ ಜಾನುವಾರು ಸಹಿತ ಸಕಲ ಜೀವರಾಶಿಯನ್ನ ಹಿಂಡಿ ಹಿಪ್ಪೆ ಮಾಡಿತು ಮುಂದೆ ಗಾಳಿ ಗಂಡಾಂತರ ಬಂದು ಜನರನ್ನ ಬಾಧಿಸಲಿದೆ ಗಾಳಿ ಗಂಡಾಂತರವು ಕೂಡ ಮನುಷ್ಯನಿಗೆ ಅಪಾಯಕಾರಿ ನೆಲೆಯಲ್ಲಿಯೇ ಬಂದು ಕಷ್ಟವನ್ನ ತಂದರೂ ಮುಂದೆ ಹೋಗಲಿದೆ ಅದು ಅಪಾಯಕಾರಿ ಅಂತ ಹೇಳಿ ಜಾತಿ ಮಾತಾಡಬಾರ್ದು ಧರ್ಮ
ಯಾವ ಬೀದಿಗೂ ಮುಟ್ಟವು ಈಗ ಜಾತಿ ಒಳಗಿರಬೇಕು. ರೆಡ್ಡಿಯವ್ರು ಕರೆದ್ರು ಬಂದ್ವಿ ಮನೆಯ ಕರೆಕ್ಟ್ ಒಳಗೆ ನಡೀತಿದ್ರು ಜಾತಿ ಅಂತಾರಲ್ಲ ಅದು ಬೀದಿಗೆ ಹೋದ್ರೆ ಅಲ್ಲ ಅದು ಇವತ್ತು ಬೀದಿಗೆ ಹೋಗ್ಬಿಟ್ಟಿತ್ತು ಅದು ನಾಲ್ಕು ಮನೆ ಜಾತಿ ಬೀದಿಗೆ ಹೋಗ್ಬಿಟ್ಟಿದ್ದ ಧರ್ಮ ಉಳಿಸ್ಕೊಂಡಿದ್ದು ಧರ್ಮಕ್ಕೆ ಒಂದು ಅರ್ಥ ಇದೆ ಜಾತಿಗೆ ಒಂದು ಅರ್ಥ ಇದೆ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗ ಅದೇ ಚಿಂತನೆ ಬರುತ್ತೆ ಎಲ್ಲರೂ ಭಾರತೀಯರು ಒಂದಾಗಿ ಹೋಗುವಂಥ ಶಕ್ತಿ ಮನಸ್ಸು ಕೊಡಲಿ ನಾವು ಪ್ರಾರ್ಥಿಸ್ತೀವಿ. ಆದರೆ ಇದು ಹೋಗುವ ಕಾಲಕ್ಕೆ ವಿಪರೀತ ಬರಗಾಲವನ್ನ ತಂದು ತಿನ್ನಲು ಅನ್ನವಿಲ್ಲದೆ ಕುಡಿಯಲು ನೀರಿಲ್ಲದ ಸ್ಥಿತಿಯನ್ನ ತಂದೊಡ್ಡಿದೆ ಎಂದು ಕೋಡಿಮಠದ ಶ್ರೀಗಳು ಭವಿಷ್ಯ ನುಡಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸಮಾಜವನ್ನ ಕಿತ್ತು ತಿನ್ನುತ್ತಿರುವ ಅಸ್ಪೃಶ್ಯತೆ ಎಂಬ ಪಿಡುಗನ್ನ ಶಾಶ್ವತವಾಗಿ ತೊಡೆದು ಹಾಕುವ ನಿಟ್ಟಿನಲ್ಲಿ ಬುಡ್ಡಿದೀಪ ಕಲಾಶಾಲೆಯ ಕಲಿಕಾರ್ಥಿಗಳು ಇಂದು ತಮ್ಮ ನೈಜವಾದ ಅಭಿನಯ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲು ಹೊರಟಿದ್ದಾರೆ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕುರ್ಕಿ ರಾಜರಾಜೇಶ್ವರಿ ಅಭಿಪ್ರಾಯಪಟ್ಟರು. ಅವರು ವೆಮಗಲ್ನ ಕಲ್ವಮಂಜಲಿ ರಸ್ತೆಯಲ್ಲಿರುವ ಹಳೆ ಸಂತೆ ಮೈದಾನದಲ್ಲಿ ಹಿರಿಯ ಸಾಹಿತಿ ಕೋಟಿಗನಹಳ್ಳಿ ರಾಮಣ್ಣನವರು ರಚನೆ ಮಾಡಿರುವ ಕೊಪ್ಪಳದ ದೇವಸ್ಥಾನದ ಅಸ್ಪೃಶ್ಯತೆಯ ನೈಜ ಘಟನೆಯನ್ನು ಆಧರಿಸಿದ ಗಂಗಮ್ಮ ನೀರಿನೊಳಗೆ ಜಡೆ ಎಳೆಯುತ್ತಾ ಅವಳೆ ಎಂಬ ಅಸ್ಪೃಶ್ಯತೆಯ ನಾಟಕವನ್ನು ಆಯೋಜಿಸಿ ಮಾತನಾಡಿ, ಇಡೀ ವಿಶ್ವವೇ ಮೆಚ್ಚುಗೆ ಪಡಿಸಿದ ಸಂವಿಧಾನ ನಮ್ಮ ಶ್ರೇಷ್ಠ ಗ್ರಂಥ. ಈ ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಪ್ರತಿಯೊಂದು ಅಂಶವೂ ಸಮಾನತೆಯನ್ನ ಸಾರುತ್ತದೆ. ಎಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರು, ನಮಗೆಲ್ಲ ಸಮಾನವಾಗಿ ಬಾಳಿ ಬದುಕುವ ಹಕ್ಕಿದೆ ಎಂಬುದನ್ನು ಸಾರಿ ಸಾರಿ ಹೇಳಿದೆ. ಹೀಗಿರುವಾಗ ಆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನವಾಗಿ ಬದುಕುವ ಮೂಲಕ ಸಂವಿಧಾನದ ಶಕ್ತಿಯನ್ನ ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಮನುಷ್ಯ ಮನುಷ್ಯರನ್ನ ಕೀಳಾಗಿ ಕಾಣುವ ಪ್ರವೃತ್ತಿ ತೊಲಗಬೇಕು. ಆಗ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಸಾಧ್ಯ ಎಂದು ವಿವರಿಸಿದರು. ಈ ಸಂಜೆ ವೇಮಗಲ್ ಗ್ರಾಮದಲ್ಲಿ ನಾನು ಈ ಬುಟ್ಟಿ ದೀಪ ಕಡೆ ಕಲಾವಿದರ ಕಡೆಯಿಂದ ಈ ನಾಟಕ ಪ್ರದರ್ಶನದಲ್ಲಿ ಭಾಗವಹಿಸಿರೋ ಸಂದರ್ಭದಲ್ಲಿ ಎರಡು ವಿಷಯಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ಇಲ್ಲಿ ಸೇರಿರೋವಂಥ ನಮ್ಮ ಸಂತೋಷನ ಆಮೇಲೆ ಹಂಚ್ಕೋತೀನಿ. ಮೊದಲನೇದಾಗಿ ನಮ್ಮ ಇಲ್ಲಿ ಕಲಾವಿದರು ಹಾಗೂ ಗಣ್ಯರಾದಂಥ ಸುದರ್ಶನ್ ಸಾಹೇಬರು ಹಾಗೂ ಹಿರಿಯರಾದಂಥ ಕೋಟಗನಹಳ್ಳಿ ರಾಮಯ್ಯನವರು ಹಾಗೂ ನಮ್ಮ ಅಧಿಕಾರಿಗಳಾದಂಥ ಶಿವರಾಜ್ ಸರ್ಗೆ ಹಾಗೂ ಇಲ್ಲೆಲ್ಲ ಸೇರಿರೋಂಥ ಎಲ್ಲ ಸಹೋದರರಿಗೆ ನಾನು ನಮಸ್ಕಾರಗಳು. ಈ ದಿವಸ ನನಗೆ ಮೊದಲನೇದಾಗಿ ಸಂತೋಷಕ್ಕೆ ಎರಡು ಕಾರಣ. ಒಂದು, ಹಿರಿಯರಾದಂಥ ಸಜ್ಜನರಾದಂಥ ಸುದರ್ಶನ್ ಸಾಹೇಬರು ಇರುವಂಥ ಹಾಗೂ ಕೊಟ್ಟಿಗೆನಹಳ್ಳಿ ರಾಮಯ್ಯನವರು ಇರುವಂಥ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರೋದು ಅವ್ರ ಜೊತೆ ಒಂದು ಸಂತೋಷ. ಎರಡನೇದು ಮತ್ತು ನಮ್ಮ ಅಧಿಕಾರಿಗಳು ಶಿವರಾಜ್ ಸರ್ ಜೊತೆ, ಎರಡನೇದು ಇಂಥ ಕಲಾವಿದರು ಯುವಕರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಭಾಪತಿಗಳು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಆರ್ ಸುದರ್ಶನ್, ನಮ್ಮಲ್ಲಿರುವ ಜಾಗೃತಿಯ ಕೊರತೆಯಿಂದ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ದೇಶದಲ್ಲಿ ಅಸ್ಪೃಶ್ಯತೆಯ ತಾಂಡವಾಡುತ್ತಿರುವ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾನವೀಯ ಮೌಲ್ಯವನ್ನು ಅಳವಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಅದು ಸಮಾಜಕ್ಕೆ ಅವಶ್ಯಕತೆ ಕೂಡ ಇದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಬುಡ್ಡಿದೀಪ ಸಂಸ್ಥೆಯ ಕೋಟಿಗನಹಳ್ಳಿ ರಾಮಯ್ಯ, ವೆಮಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್, ಮುನೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಗುಡಿಬಂಡೆ ಹೊರವಲಯ ಶ್ರೀ ಗುಂಡಾಲಚ್ಚಮ್ಮ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಹಾಗೂ ಎರಡು ಬಡ ಕುಟುಂಬದ ಜೋಡಿಗಳಿಗೆ ಉಚಿತ ವಿವಾಹ ನಡೆಸಲಾಯಿತು. ಪುರಾತನ ದೇವಾಲಯವಾದ ಇದು ಹಲವು ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡಿದೆ. ಸುತ್ತಮುತ್ತಲಿನ ಅನೇಕ ಕುಟುಂಬಗಳ ಪೂಜಾ ಕೇಂದ್ರವಾಗಿದೆ. ಇದೇ ಮೊದಲ ಬಾರಿ ಈ ರೀತಿಯ ಎರಡು ಜೋಡಿಗಳಿಗೆ ಉಚಿತ ವಿವಾಹ ನಡೆಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನ ವಿಸ್ತರಿಸಲಾಗುವುದು ಎಂದು ದೇವಾಲಯದ ಮುಖ್ಯ ಟ್ರಸ್ಟಿ ಎಳನೀರು ಶ್ರೀನಿವಾಸ್ ತಿಳಿಸಿದರು. ನಮ್ಮ ತಾತ ಮುತ್ತಾದ ಕಾಲಗಳಿಂದ ಬಂದಿರೋ ದೇವಸ್ಥಾನ ಇದು. ಇದು ಪೂಜೆ ಮಾಡ್ತಾ ಇದ್ದೀವಿ. ಇನ್ನ 27 ಮದುವೆ ಮಾಡಿದ್ದೀವಿ. ವರ್ಷ ವರ್ಷ ಇನ್ನ ಮಾಡಬೇಕು ಅಂತ ಆಸೆ ಇದೆ ನಮಗೆ. ಇನ್ನೊಂದು ತಾಯಿ ಹಂಗೆ ಆಶೀರ್ವಾದ ಕೊಟ್ಟರೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಡವ್ರು ಯಾರನ್ನ ಬಂದರು, ಇವಾಗ ನಾನೇನೋ ಬಂದರು ನಾಳೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನ ನಡೆಸ್ತಾ ಇದ್ದೀವಿ? ಈ ದೇವಸ್ಥಾನ ಇದೆ ಎಂಟು ನಮ್ಮ ತಾತ ಮುತ್ತಾದ ಕಾಲದಿಂದ ದೇವಸ್ಥಾನ ಇದೆ. ಇಲ್ಲಿ ಡೆವಲಪ್ಮೆಂಟ್ ಮಾಡಿ 10 ವರ್ಷದಿಂದ ಡೆವಲಪ್ಮೆಂಟ್ ಮಾಡಿಕೊಂಡು ಇದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ
ಇನ್ನ ಮುಂದಿನ ದಿನ ನಿನ್ನ ನಮ್ಮ ತಾಯಿ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ಬೇಕು ಅಂತ ಒಂದು ಆಸೆ ಇದೆ ನಮಗೆ. ಯಾರನ್ನ ಪೂಜೆಗಳು ಬರ್ತಾರೆ, ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರ್ತದೆ ಇಲ್ಲಿ. ಯಾರು ಭಕ್ತಾದ್ರು ಬಂದ್ರು ಅವ್ರಿಗೆ ಕೋರಿಕೆಗಳು ತೀರಿಸ್ತಾ ಇದೆ ನಮ್ಮ ತಾಯಿ. ಅದೇ ನಮ್ಗೆ ಒಳ್ಳೇದಾಗ್ತಾ ಇದೆ. ಅವ್ರು ಏನ್ ಮುಖ್ಯ ಇದು ಮಾಡ್ಕೊಂಡ್ರು, ಅಡುಗೆ ಮಾಡ್ಕೊಂಡು ಇದು ಮಾಡ್ಕೊಂಡ್ರು ಅದು ಒಳ್ಳೇದಾಗ್ತಾ ಇದೆ ಅವ್ರಿಗೆ. ಯಾರನ್ನ ಬಡವರು ಬಂದ್ರೆ ಇನ್ನ ಮಾಡೋಕೆ ನಾವು ರೆಡಿ ಆಗಿದ್ದೀವಿ. ಇನ್ನು ಈ ಸಂಬಂಧ ದೇವಾಲಯದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಾರ್ಗಿಲ್ ಲಕ್ಷ್ಮೀನಾರಾಯಣ ಸೇರಿದಂತೆ ದೇವಾಲಯದ ಮುಖ್ಯಸ್ಥರು ಈ ಸಮಯದಲ್ಲಿ ಪಾಲ್ಗೊಂಡಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ನಗರದ ವಾರ್ಡ್ ನಂತರ 22ರ ಕಾರಂಜಿಕಟ್ಟೆ ರಸ್ತೆಯ ಕರಗದ ದೇವಾಲಯದ ಬಳಿ ಸುಮಾರು 15 ವರ್ಷಗಳಿಂದಲೂ ಜನರು ಎದುರಿಸುತ್ತಿರುವ ನೀರಿನ ಸಮಸ್ಯೆ ಬಗೆಹರಿಸಲು ಅಲ್ಲಿನ ನಗರಸಭೆ ಸದಸ್ಯ ಶಮಾ ತಾಜ್ ರವರ ಪತಿ ಮೊಹಮ್ಮದ್ ರಫೀಕ್ ಮುಂದಾಗಿ ನೀರಿನ ಸಮಸ್ಯೆ ಬಗೆಹರಿಸುವಲ್ಲಿ ಯಶಸ್ವಿಯಾಗಿ ಜನರ ಮನ ಗೆದ್ದಿದ್ದಾರೆ. 300 ಮೀಟರ್ ಉದ್ದದ ಪೈಪ್ಲೈನ್ ಮೂಲಕ ನೀರಿನ ಸಮಸ್ಯೆ ನಿವಾರಣೆ ಮಾಡಿರುವ ಶ್ಯಾಮಾ ತಾಜ್ ಹಾಗೂ ಅವರ ಪತ್ನಿ ಮೊಹಮ್ಮದ್ ರಫೀಕ್ ರವರನ್ನ ವಾರ್ಡಿನ ಜನರು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ. ನನ್ನ ಹೆಸರು ರಾಮಮೂರ್ತಿ ಅಂತ. ಸುಮಾರು ಒಂದು 25 ವರ್ಷದಿಂದ ನಮಗೆ ನೀರು ಅನುಕೂಲ ಇಲ್ಲ ಇಲ್ಲಿ. ವಾರಕ್ಕೆ 15 ದಿವಸಕ್ಕೆ ಟ್ಯಾಂಕರ್ ಹೊಡೆಸಿ ಸಾಕೋಗೋಯ್ತು. ಇವರು ನಿಂತ್ಕೊಂಡ್ರು. ಇವ್ರಿಗೆ ಹೇಳಿದೆ, ಏನೋ ಅವ್ರ ದಯದಿಂದ ಇವತ್ತು 15 20 ವರ್ಷದಿಂದ ಇಳಿದಿದ್ದ ಇತ್ತು ನೀರು, ಇವಾಗ ಅನುಕೂಲ ಮಾಡಿಕೊಟ್ಟಿದೆ. ಏನೋ ಒಂದು ಪ್ರಾಬ್ಲಮ್ ಆಗಲಿ ಫೋನ್ ಮಾಡಿದ ತಕ್ಷಣ ಬಂದು ಸ್ಪಂದಿಸ್ತಾರೆ. ಏನೇ ಕಾರಣ ಇರಲಿ ಒಂದು ಫೋನ್ ಮಾಡಿದ ತಕ್ಷಣ ಅವ್ರು ಬರೋಕ್ಕಾಗಿಲ್ಲ ಅಂದ್ರೂ ಯಾರನ್ನ ಒಬ್ಬರು ಮನೆ ಹತ್ರ ಕಳಿಸಿ ಏನು ಪ್ರಾಬ್ಲಮ್ ಎತ್ತೆ ಅಂತ ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ. ಇಷ್ಟು ವರ್ಷದಿಂದ ಇದ್ದವರೆಲ್ಲ ಬಂದು ಹೋಗ್ತಾಯಿದ್ರು ಅಷ್ಟೇ, ಓಟ್ ಕೇಳೋಕ್ಕೆ ಮಾತ್ರ ಬರ್ತಾರೆ. ಇವರು ರಫೀಕ್ ಮಾತ್ರ ಫೋನ್ ಮಾಡಿದ ತಕ್ಷಣ ಎಲ್ಲನೇ ಇರಲಿ, ಅವ್ರು ಇಲ್ಲ ಕೋಲಾರಲ್ಲಿ ಇಲ್ಲ ಅಂದ್ರೂ ಯಾರನ್ನ ಒಬ್ಬರು ಮನೆ ಹತ್ರ ಕಳಿಸಿ ಏನು ಬೇಕು ನಿಮ್ಗೆ ಅನುಕೂಲ ಏನು ಎತ್ತ ಅಂತೇಳಿ ನಮಗೆ ತುಂಬ ಬೆಂಬಲ ಇದ್ದಾರೆ. ಅವ್ರಿಗೂ ಸಪೋರ್ಟಿಂಗೆ ಮಾಡ್ತಾ ಇರ್ತೀವಿ ನಾವು, ಸರಿನಾ? ಕೆಲಸದಲ್ಲಿ ನಂಬರ್ ಒನ್ ಕೋಲಾರ ಡಿಸ್ಟಿಕ್ಕಲ್ಲಿ ಇವ್ರು ಮಾಡ್ದಂಗೆ ಯಾರೂ ಮಾಡ್ತಾ ಇಲ್ಲ. ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ, ನನ್ನ ಪಕ್ಕದ ವಾರ್ಡ್ ಅವ್ರು ಕೂಡ ಅನುಕೂಲ ಮಾಡಿಕೊಡ್ತಾರೆ. ಇವರು ಅವ್ರದ್ದೇ ವಾರ್ಡ್ ಅನ್ನೋದಿಲ್ಲ, ಬೇರೆ ವಾರ್ಡಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಅವ್ರು ಕನ್ಸನ್ ಇಟ್ಕೊಂಡು ಹೋಗಿ ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮೊಹಮ್ಮದ್ ರಫೀಕ್, ತಾವು ಗೆಲುವು ಸಾಧಿಸಿ 2 ವರ್ಷಗಳು ಕಳೆದಿವೆ. ಈ ಹಿಂದಿನಿಂದಲೂ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಎಚ್ಚೆತ್ತವಾಗಿ ಇತ್ತು. ತಾವು ಗೆದ್ದ ಬಂದ ಮೇಲೆ ತಮ್ಮ ಗಮನಕ್ಕೆ ಈ ವಿಷಯ ತಿಳಿಯಿತು. ತದನಂತರ ತಾವು ತಮ್ಮ ವಾರ್ಡಿನ ಜನರ ಹಿತದೃಷ್ಟಿಯಿಂದ ಈ ನೀರು ಸಂಪರ್ಕ ಕಲ್ಪಿಸುವ ಕೆಲಸ ಮಾಡುತ್ತಿದ್ದು ತಮಗೆ ಈ ಕಾರ್ಯದಲ್ಲಿ ತೃಪ್ತಿ ಇದೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ತೆ. ವಾರ್ಡ್ ನಂಬರ್ 22 ಮೊಹಮ್ಮದ್ ರಫಿ ಮಾತಾಡ್ತಾ ಇದ್ದೀನಿ. ಏನು ಇದು ಎಲೆಕ್ಷನ್ ಆಗಿ ಸುಮಾರು ಒಂದು 2 ವರ್ಷ 2 ತಿಂಗಳು ಆಗ್ತಾಯಿದೆ. ಹತ್ರ ನಾನು ಬಂದಮೇಲೆ ನೀರಿಗೆ ಭಾಳ ತೊಂದರೆ ಇತ್ತು. ಇಲ್ಲಿ ನಮ್ಮ ನ್ಯಾಮದ್ಬಿ ದರ್ಗಾದಲ್ಲಿ ಪೂರ್ತಿ ಏರಿಯಾದಲ್ಲಿ ನೀರು ಪ್ರಾಬ್ಲಮ್ ಏನಿಲ್ಲ. ನಾವು ಬಂದಮೇಲೆ ಅದಕ್ಕೆ ಮುಂಚೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾವು ಬಂದಮೇಲೆ ಎಲ್ಲೆಲ್ಲಿ ನೀರು ಹೋಗ್ತಾ ಇಲ್ಲ ಅಲ್ಲಿ ಟ್ಯಾಂಕರ್ ಮುಖಾಂತರ ನಾವು ನೀರು ಕೊಡ್ತಾಯಿದ್ರು. ಇವಾಗ ಟ್ಯಾಂಕರ್ ಒಂದೊಂದು ಸತಿ ಬರ್ತದೆ, ಒಂದೊಂದು ಸತಿ ಬರೋದಿಲ್ಲ. ಇವರೆಲ್ಲ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ನೀರಿಗೆ. ನಮಗೆ ಏನಾದರೂ ಪೈಪ್ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ಗೆ ಎಲ್ಲ ನಮ್ಮ ನಾವು ಜಾತಿ ನೋಡಿ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ಎಲ್ಲರೂ ನಾವು ಇರೋದು ಒಗ್ಗಟ್ಟಾಗಿ ಒಂದು ಅಣ್ಣ ತಮ್ಮನಂಗೆ ನಾವು ಎಲ್ರಿಗೂ ಜೊತೆನಲ್ಲಿ ತೊಗೊಂಡು ಹೋಗ್ತಾ ಇದ್ದೀರಿ. ನಾವು ಇಲ್ಲಿ ಇಲ್ಲಿ ಕರ್ಕ ದೇವಸ್ಥಾನ ಲೈನ್ನಲ್ಲಿ ಭಾಳ ತೊಂದರೆ ಇತ್ತು ನೀರಿಗೆ. ನಾನು ನಮ್ಮ ಕಡೆಯಿಂದ ನಮ್ಮ ನಗರಸಭೆ ಕಡೆಯಿಂದ ಪೈಪ್ ಲೈನು ಸುಮಾರು ಒಂದು 300 ಮೀಟ್ರ್ ಈ ಕಡೆ ಪೈಪ್ ಲೈನ್ ಮಾಡಿಸಿದ್ದೀನಿ ಹೊಸ ಲೈನು. ಇನ್ನು ಮುಂಚೆ ಏನಿತ್ತು ಅದು ಗೊತ್ತಿಲ್ಲ. ನಾವು ಬಂದಮೇಲೆ ಯಾರಿಗೂ ತೊಂದರೆ ಆಗಬಾರ್ದು, ಆ ತೊಂದರೆ ಆಗಬಾರ್ದು ಅಂತ ನಾವು ಇಲ್ಲಿ ಪೈಪ್ ಲೈನು ಹೊಸದು ಹಾಕಿ ಎಲ್ರಿಗೂ ನೀರಿಗೆ ಪ್ರತಿಯೊಂದು ಮನೆಗೆ ಹೋಗಿ ಅನುಕೂಲ ಆಗಬೇಕು, ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಈ ಕೆಲಸ ಮಾಡಿಸ್ತಾ ಇದ್ದೀನಿ. ಇನ್ನು ಯಾವುದ್ಯಾವ್ದು ಕೆಲಸ ನಾನು ಮಾಡಬೇಕು ನನ್ನ ಕಡೆಯಿಂದ, ಏನಾದರೂ ನಮ್ಮ ವೋಟರ್ಸ್ಗೆ ತೊಂದರೆ ಇರಲಿ 24 hours ನಮ್ಮ ಸಪೋರ್ಟ್ ನಮ್ಮ ವೋಟರ್ಸ್ಗೆ ಇರ್ತದೆ, ಅದು ನಮ್ಮ ಖಂಡಿತ ನಾವು ಮಾಡ್ಕೊಂಡು ಹೋಗ್ತೀನಿ ಮುಂದೆ. ಇನ್ನು ಈ ಸಂದರ್ಭದಲ್ಲಿ ವಾರ್ಡಿನ ನಾಗರಿಕರಾದ ರಾಮಮೂರ್ತಿ ಮತ್ತು ಇತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.